ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಎರಡು ಎಂಟು ಡ್ಯಾಶ್ ಈ ಸಂಖ್ಯೆ ಯಾವ ಸಂಖ್ಯೆಗಳ ಗುಂಪಿಗೆ ಸೇರಿದೆ ಅಂದರೆ ಈ ಕೊಟ್ಟಿರ್ತಕ್ಕಂಥ ಸಂಖ್ಯೆ ವಾಸ್ತವ ಆಗಿದ್ದು ಈ ವಾಸ್ತವ ಸಂಖ್ಯೆ ಭಾಗಲಬ್ಧ ಸಂಖ್ಯೆಗೆ ಸೇರಿದೆಯಾ ಭಾಗಲಬ್ಧ ಸಂಖ್ಯೆಗೆ ಸೇರಿದೆಯಾ ಅಥವಾ ಇದು ವಾಸ್ತವ ಸಂಖ್ಯೆನೂ ಹೌದು ಭಾಗಲಬ್ಧ ಸಂಖ್ಯೆಯೂ ಹೌದು ಅನ್ನೋದನ್ನು ನಾವು ಈಗ ಪ್ರೂವ್ ಮಾಡಬೇಕಾಗಿದೆ ಈಗ ಮೊದಲನೇದಾಗಿ ಈ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಳೋಣ ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಎರಡು ಎಂಟು ರಿಪೀಟ್ ಅಂದರೆ ಈ ಒಂದು ಸಂಖ್ಯೆನ ನಾವು ಬರೆದಾಗ ಏನಾಗ್ತಾ ಹೋಗುತ್ತೆ ಅಂದರೆ ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಎರಡು ಎಂಟು ಎರಡು ಎಂಟು ಎರಡು ಎಂಟು ಇದೇ ಥರ ರಿಪೀಟ್ ಆಗ್ತಾ ಹೋಗ್ತಾನೇ ಇರುತ್ತೆ ಇದೇ ತರ ರಿಪೀಟ್ ಆಗಿ ಹೋಗ್ತಾನೆ ಇದೆ ಅಂತಂದಾಗ ನಾವು ಇಂದಿನ ಒಂದು ಉದಾಹರಣೆಗಳಲ್ಲಿ ಗಮನಿಸಿದ್ದೇವೆ ಇದೇನಪ್ಪ ಅಂದ್ರೆ ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗುತ್ತೆ ಜೊತೆಲಿ ಇದು ಒಂದು ವಾಸ್ತವ ಸಂಖ್ಯೆನೂ ಹೌದು ಈಗ ವಾಸ್ತವ ಸಂಖ್ಯೆ ಹೌದೋ ಅಲ್ವೇ ಅನ್ನೋದನ್ನ ಮೊದಲು ತಿಳ್ಕೊಳ್ಳೋದಕ್ಕೆ ಒಂದು ಉದಾಹರಣೆಯನ್ನ ನೋಡೋಣ ಇದು ವಾಸ್ತವ ಸಂಖ್ಯೆನೇ ಅಲ್ವೇ ಅನ್ನೋದಕ್ಕೆ ಚೆಕ್ ಮಾಡ್ಲಿಕ್ಕೆ ಇದೊಂದು ನೋಡೋಣ ಇಲ್ಲಿ ಮೊದಲನೇದಾಗಿ ಈ ಒಂದು ಇದನ್ನ ತೆಗೆದುಕೊಳ್ಳೋಣ ಈಗ ಇದೊಂದು ಸಂಖ್ಯೆ ಈ ಒಂದು ಸಂಖ್ಯೆ ರೇಖೆಯ ಮೇಲೆ ನಾವು ಸಂಖ್ಯೆಗಳನ್ನು ಗುರುತಿಸ್ಕೊಳ್ಳೋಣ ಇದು ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲಿ ಮೈನಸ್ ಒಂದು ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಅಂದರೆ ಮೂರು ಪಾಯಿಂಟ್ ನಾಲ್ಕು ಅಂದರೆ ಇಲ್ಲಿ ಮೂರು ಪಾಯಿಂಟ್ ಐದು ಇದು ಅಂದರೆ ಮೂರು ಪಾಯಿಂಟ್ ನಾಲ್ಕು ಇಲ್ಲಿದೆ ಈ ಮೂರು ಪಾಯಿಂಟ್ ನಾಲ್ಕು ಇಲ್ಲಿದೆ ಅಂದರೆ ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಮೂರು ಪಾಯಿಂಟ್ ನಾಲ್ಕು ಒಂದಕ್ಕಿಂತ ಕಡಿಮೆ ಅಂದರೆ ಈ ಒಂದು ಜಾಗದಲ್ಲಿ ಆ ಒಂದು ಸಂಖ್ಯೆ ಬರುತ್ತೆ ಅದರಿಂದ ಈ ಒಂದು ಸಂಖ್ಯೆ ಏನಾಗಿದೆಯಪ್ಪ ಅಂದರೆ ರಿಯಲ್ ನಂಬರ್ ಇಟ್ ಈಸ್ ಎ ರಿಯಲ್ ನಂಬರ್ ಅಂದರೆ ರಿಯಲ್ ನಂಬರ್ ಇಂಗ್ಲೀಷಲ್ಲಿ ರಿಯಲ್ ನಂಬರ್ ಅಂದರೆ ಕನ್ನಡದಲ್ಲಿ ವಾಸ್ತವ ಸಂಖ್ಯೆ ಇದು ಒಂದು ವಾಸ್ತವ ಸಂಖ್ಯೆ ಅಂತ ನಾವು ಹೇಳ್ತಾ ಹೋಗ್ತೀವಿ ಅದೇ ರೀತಿ ಇದು ವಾಸ್ತವ ಸಂಖ್ಯೆನೂ ಹೌದು ಜೊತೆಯಲ್ಲಿ ಇದು ಭಾಗಲಬ್ಧ ಸಂಖ್ಯೆನೂ ಹೌದು ಭಾಗಲಬ್ಧ ಸಂಖ್ಯೆ ಹೌದು ಅನ್ನೋದಾದರೆ ಇದನ್ನು ಪಿ ಬೈಕಿ ರೂಪದಲ್ಲಿ ವ್ಯಕ್ತಪಡಿಸಬೇಕು ಹಾಗಾದರೆ ಇದನ್ನು ಪಿ ಬೈಕಿ ರೂಪದಲ್ಲಿ ಹೇಗೆ ವ್ಯಕ್ತಪಡಿಸ್ತೀವಿ ನಾವು ಅನ್ನೋದನ್ನು ನೋಡೋಣ ಬನ್ನಿ ಮೊದಲನೇದಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಇದಕ್ಕೆ ನಾವು ಎಕ್ಸ್ ಸಿಕ್ವಲ್ ಟು ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಎರಡು ಎಂಟು ಡ್ಯಾಶ್ ಇದನ್ನು ಎಕ್ಸ್ ಅಂತ ತೆಗೆದುಕೊಳ್ಳೋಣ ಎಕ್ಸ್ ಅಂತ ತೆಗೆದುಕೊಂಡು ಆದ್ಮೇಲೆ ಎಷ್ಟು ಸಂಖ್ಯೆ ಇದೆ ನೋಡಿ ಬಿಂದು ಆದ್ಮೇಲೆ ಒಂದು ಎರಡು ಮೂರು ನಾಲ್ಕು ಸಂಖ್ಯೆ ಇದೆ ಅಂದ್ರೆ ಈಗ ನಾವು ಹತ್ತು ಸಾವಿರ ಎರಡೂ ಕಡೆ ಹತ್ತು ಸಾವಿರದಿಂದ ಗುಣಿಸ್ಕೊಳ್ಳೋಣ ಹತ್ತು ಸಾವಿರ ಎಕ್ಸ್ ಹತ್ತು ಸಾವಿರ ಎಕ್ಸ್ ಇಸ್ ಈಕ್ವಲ್ ಟು ಹತ್ತು ಸಾವಿರ ಇಂಟು ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಎರಡು ಡ್ಯಾಶ್ ಅಂದ್ರೆ ಇದನ್ನ ಗುಣಿಸ್ಕೊಂಡಾಗ ಏನಾಯ್ತಪ್ಪ ಅಂದ್ರೆ ಮೂವತ್ನಾಲ್ಕು ಸಾವಿರದ ಎಂಟು ಡ್ಯಾಶ್ ಮೂವತ್ನಾಲ್ ಎಂಟು ಎರಡು ಡ್ಯಾಶ್ ಆಗ್ತದೆ ಇದು ಹತ್ತು ಸಾವಿರ ಎಕ್ಸ್ಗೆ ಈಗ ಈ ಒಂದು ರಿಪೀಟೆಡ್ ಟರ್ಮ್ ನಾವು ಕ್ಯಾನ್ಸಲ್ ಮಾಡಬೇಕು ಕ್ಯಾನ್ಸಲ್ ಮಾಡಬೇಕು ಅಂದ್ರೆ ಈ ಒಂದು ನಮಗೆ ಮುನ್ನೂರ ನಲವತ್ತು ಬರಬೇಕು ಅಂದ್ರೆ ಮುನ್ನೂರ ನಲವತ್ತು ಪಾಯಿಂಟ್ ಎರಡು ಎಂಟು ಬಂದಾಗ ಇಲ್ಲಿ ಎರಡು ಎಂಟು ಡ್ಯಾಶ್ ಕ್ಯಾನ್ಸಲ್ ಆಗತ್ತೆ ಅಂದ್ರೆ ಇದನ್ನ ಮತ್ತೆ ಈ ಒಂದು ಎಕ್ಸ್ಗೆ ನೂರರಿಂದ ಗುಣಿಸ್ಕೊಳ್ಳಿ ನೂರು ಎಕ್ಸ್ ಇಸ್ ಈಕ್ವಲ್ ಟು ನೂರು ಎಂಟು ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಎರಡು ಎಂಟು ಡ್ಯಾಶ್ ಈಗ ನೂರು ಎಕ್ಸ್ ಇಸ್ ಈಕ್ವಲ್ ಟು ಮುನ್ನೂರ ನಲವತ್ತು ಪಾಯಿಂಟ್ ಎರಡು ಎಂಟು ಡ್ಯಾಶ್ ಇದನ್ನು ಸಮೀಕರಣ ಒಂದು ಅಂತ ಕರ್ಕೊಳ್ಳೋಣ ಇದನ್ನು ಸಮೀಕರಣ ಎರಡು ಅಂತ ಕರ್ಕೊಳ್ಳೋಣ ಸಮೀಕರಣ ಒಂದು ಮೈನಸ್ ಸಮೀಕರಣ ಎರಡು ಎರಡನ್ನು ತೆಗೆದುಕೊಂಡಾಗ ಹತ್ತು ಸಾವಿರ ಎಕ್ಸ್ ಎಕ್ವಲ್ ಟು ಮೂವತ್ತ್ನಾಲ್ಕು ಸಾವಿರದ ಇಪ್ಪತ್ತ ಎಂಟು ಪಾಯಿಂಟ್ ಎರಡು ಎಂಟು ಡ್ಯಾಶ್ ಈಗ ಕಳೀರಿ ಅಂತ ಹೇಳಿದರೆ ಇಲ್ಲಿ ನಾವು ಕಳೀತಾ ಇದ್ದೀವಿ ಅದನ್ನು ಬರೆದು ನೂರು ಎಕ್ಸ್ ಎಕ್ವಲ್ ಟು ಮುನ್ನೂರ ನಲವತ್ತು ಪಾಯಿಂಟ್ ಎರಡು ಎಂಟು ಡ್ಯಾಶ್ ಈಗ ಕಳೀರಿ ಅಂತ ಹೇಳಿದರೆ ಚಿಹ್ನೆ ಬದಲಾವಣೆ ಆಗ್ತದೆ ಎರಡೂ ಕಡೆ ಚಿಹ್ನೆ ಬದಲಾವಣೆ ಆದಂಥ ಸಂದರ್ಭದಲ್ಲಿ ಇಲ್ಲಿ ಪಾಯಿಂಟ್ ಎರಡು ಎಂಟು ಸ್ಲ್ಯಾಶ್ ಇದು ಎರಡು ಕ್ಯಾನ್ಸಲ್ ಆಗ್ತದೆ ಇನ್ನು ಉಳಿತಕ್ಕಂಥದ್ದು ಇಲ್ಲಿ ಎಂಟು ಎಂಟರಲ್ಲಿ ಸೊನ್ನೆ ಹೋದ್ರೆ ಎಂಟು ಈಗ ಇಲ್ಲಿ ದಶಕ ತಗೋಬೇಕಾಗತ್ತೆ ಹನ್ನೆರಡು ಎರಡು ನಾಲ್ಕಕ್ಕಿಂತ ಚಿಕ್ಕದಾಗಿರೋ ದಶಕ ತೆಗೆದುಕೊಳ್ಬೇಕು ದಶಕ ತೆಗೆದುಕೊಳ್ಬೇಕಾದ್ರೆ ಇಲ್ಲಿ ಸೊನ್ನೆ ಇರೋದ್ರಿಂದ ಇಲ್ಲಿಂದ ಇಲ್ಲಿಗೆ ನಾವು ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಬೇಕು ಆಗ ಇದು ಮೂರಾಗ್ತದೆ ಆವಾಗ ಇದು ಹತ್ತು ಆಗ್ತದೆ ಹತ್ತು ಮತ್ತೆ ಇಲ್ಲಿ ಒಂದು ಸಂಖ್ಯೆ ಜಂಪ್ ಮಾಡಿಕೊಂಡಾಗ ಇಲ್ಲಿ ಏನಾಗುತ್ತೆ ಇದು ಹನ್ನೆರಡು ಆಗ್ತದೆ ಆವಾಗ ಇದು ಒಂಬತ್ತಾಗ್ತದೆ ಅಂದರೆ ಹನ್ನೆರಡರಲ್ಲಿ ನಾಲ್ಕು ಹೋದರೆ ಎಂಟು ಇಲ್ಲಿ ಒಂಬತ್ತರಲ್ಲಿ ಮೂರು ಹೋದರೆ ಆರು ಇಲ್ಲಿ ನಾಲ್ಕು ಆಲ್ರೆಡಿ ದಶಕ ತಗೊಂಡಿದ್ದೆ ನಮ್ಗೆ ಉಳಿದಿದ್ದು ಮೂರು ಇನ್ನು ಉಳ್ಕೊಂಡಿರೋದು ಎಷ್ಟಪ್ಪ ಅಂದರೆ ಮೂರು ಪಾಯಿಂಟ್ ಸೊನ್ನೆ ಇದು ಕ್ಯಾನ್ಸಲ್ ಆಗಿದೆ ಸೊನ್ನೆ ಅಂದರೆ ಹತ್ತು ಸಾವಿರದಲ್ಲಿ ನೂರು ಹೋದರೆ ಒಂಬತ್ತು ಸಾವಿರದ ಒಂಬೈನೂರು ಎಕ್ಸ್ ಒಂಬತ್ತು ಸಾವಿರದ ಒಂಬೈನೂರು ಎಕ್ಸ್ ಇಸ್ ಈಕ್ವಲ್ ಟು ಒಂಬತ್ತು ಸಾವಿರದ ಒಂಬೈನೂರು ಎಕ್ಸ್ ಇಸ್ ಈಕ್ವಲ್ ಟು ಮೂವತ್ತ ಮೂರು ಸಾವಿರದ ಆರುನೂರ ಎಂಬತ್ತ ಎಂಟು ಈಗ ಎರಡೂ ಕಡೆ ಒಂಬತ್ತು ಸಾವಿರದ ಒಂಬೈನೂರಿಂದ ಭಾಗಿಸಿ ಭಾಗಿಸಿದಾಗ ಒಂಬತ್ತು ಸಾವಿರದ ಒಂಬೈನೂರು ಒಂಬತ್ತು ಸಾವಿರದ ಒಂಬೈನೂರು ಕ್ಯಾನ್ಸಲ್ ಎಕ್ಸ್ ಇಸ್ ಈಕ್ವಲ್ ಟು ಮೂವತ್ತ ಮೂರು ಸಾವಿರದ ಆರುನೂರ ಎಂಬತ್ತ ಎಂಟು ಬಾಗಿಸು ಒಂಬತ್ತು ಸಾವಿರದ ಒಂಬೈನೂರು ಅಂದರೆ ಈ ಒಂದು ಸಂಖ್ಯೆಯನ್ನು ನಾವು ಎಕ್ಸ್ ಇಸ್ ಈಕ್ವಲ್ ಟು ಅಂತಂದರೆ ದಿಸ್ ಇಂಪ್ಲಾಯ್ಸ್ ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಎರಡು ಎಂಟು ಸ್ಲ್ಯಾಶನ್ನು ನಾವು ಭಿನ್ನರಾಶಿ ರೂಪದಲ್ಲಿ ಬರೆದಿದ್ದೀವಿ ಏನಪ್ಪ ಅಂದರೆ ಮೂವತ್ತ್ಮೂರು ಸಾವಿರದ ಆರುನೂರ ಎಂಬತ್ತ ಎಂಟು ಬಾಗಿಸು ಒಂಬತ್ತು ಸಾವಿರದ ಒಂಬೈನೂರು ಈಗ ಇದನ್ನು ಪಿ ಬೈ ಕ್ಯೂ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿದ್ದೇವೆ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿರೋದ್ರಿಂದ ಇದು ಒಂದು ಭಾಗಲಬ್ಧ ಸಂಖ್ಯೆ ಇದು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಅಂದರೆ ಈ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಇದೇನಿದೆ ಈ ಒಂದು ಸಂಖ್ಯೆ ವಾಸ್ತವ ಸಂಖ್ಯೆಯೂ ಹೌದು ಭಾಗಲಬ್ಧ ಸಂಖ್ಯೆನೂ ಹೌದು ಅದರಿಂದ ಯಾವುದೇ ಒಂದು ಸಂಖ್ಯೆಯನ್ನು ನಾವು ಕೊಟ್ಟಾಗ ಅದನ್ನು ವಾಸ್ತವ ಸಂಖ್ಯೆ ಅಂದರೆ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ ಏನಪ್ಪ ಅಂದರೆ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಗಣವನ್ನು ನಾವು ನಾವು ವಾಸ್ತವ ಸಂಖ್ಯೆಗಳಂತ ಕರಿತೀವಿ ಅಲ್ಲಿ ವಾಸ್ತವ ಸಂಖ್ಯೆಗಳಲ್ಲಿ ಭಾಗಲಬ್ಧ ಸಂಖ್ಯೆನೂ ಇರುತ್ತೆ ಆ ಭಾಗಲಬ್ಧ ಸಂಖ್ಯೆನೂ ಇರುತ್ತೆ ಇಲ್ಲಿ ವಾಸ್ತವ ಸಂಖ್ಯೆ ಅನ್ನೋದು ಒಂದಾದರೆ ಮತ್ತೊಂದು ಯಾವುದಪ್ಪ ಅಂದರೆ ಈ ಒಂದು ಸಂಖ್ಯೆ ಏನಪ್ಪ ಅಂದರೆ ಭಾಗಲಬ್ಧ ಸಂಖ್ಯೆನೂ ಹೌದು ಇಟ್ ಈಸ್ ಎ ರಿಯಲ್ ನಂಬರ್ ಆ್ಯಸ್ ವೆಲ್ ಆಸ್ ರ್ಯಾಷನಲ್ ನಂಬರ್